वेलकम टू सूपर अड़के कटे इवत्तिन स्पेशल मलनाड अवलक्की मलनाड सासवे अवलक्की तुम्बा चेन्नागिरुत्ते कल्त्कोळ्ळि मत्ते नन्न चानल गे सब्स्क्राइब माडि। हलो फ्रेंड्स, गुड मॉर्निंग एल्लरिगू। इवत्तु नानु माड्ता इरो ओंदु स्पेशल रेसिपी मलनाड स्पेशल अवलक्की, इदक्के सासवे अवलक्की अंत हेळ्तारे। इदु तुम्बाने ओंदु फेमस रेसिपी मलनाड साइड, बयलसीमे साउथ केनरा साइड अल्ल, इदु तुम्बाने ओंदु पॉपुलर रेसिपी। सायंकाल तिंडिगू माड्कोबहुदु, बेळग्गे तिंडिगू नीवु माड्कोबहुदु, तुम्बाने ईजी। ओंदु 10 निमिषदल्लि आगोगुत्ते, टेस्ट मात्र तुम्बाने चेन्नागिरुत्ते। ನೋಡಿ ನಾನು ಇದಕ್ಕೆ ಏನೇನು ಹಾಕೊಳ್ತಾ ಇದ್ದೀನಿ ಅಂತ, ನಾನು ಇಲ್ಲಿ 2 ಕಪ್ಪು ಗಡ್ಡಿ ಅವಲಕ್ಕಿ ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ। ಇದೊಂದು 5 ನಿಮಿಷ ನೆಂದ್ರೇ ಸಾಕು ನಿಮಗೆ। ಆಮೇಲೆ ಇದು ರುಬ್ಬೋ ಅಂತ ಮಿಶ್ರಣ, ನಾನು ತಗೊಂಡಿರೋದು 1.5 ಕಪ್ 1/2 ತುರಿ, ಆಮೇಲೆ 7-8 ಬ್ಯಾಡಗಿ, ಮತ್ತು ಗುಂಟೂರು ಮೆಣಸಿನಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದೇ 1 ಟೀಸ್ಪೂನು ಸಾಸಿವೆ, ಮತ್ತು ಅರಿಶಿನ ಇಷ್ಟನ್ನು ನೀವು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡಿ। ಅದೇ ಫಸ್ಟ್ ಸ್ಟೆಪ್ಪು ಈ ಅವಲಕ್ಕಿ ಮಾಡೋ ವಿಧಾನಕ್ಕೆ। ಫ್ರೆಂಡ್ಸ್, ನಾನು ಇವಾಗ ಅವಲಕ್ಕಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ। ಇದಕ್ಕೊಂದು 5-6 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಒಂಚೂರು ಸಿಡ್ದಿದೆ ಈಗ। ಈ ಟೈಮ್ನಲ್ಲಿ ನಾನು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ। ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಆಲ್ರೆಡಿ ರೋಸ್ಟ್ ಆಗಿರೋ ಒಂದು ಕಡಲೆಕಾಯಿ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ। ಇದನ್ನು ಒಂದೆರಡು ನಿಮಿಷ ಹೀಗೆ ಎಣ್ಣೆಲಿ ಬಾಡಿಸ್ಕೊಳ್ಳಿ, ಕಲರೆಲ್ಲ ಚೇಂಜ್ ಆಗಲಿ, ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಒಗ್ಗರಣೆಯಲ್ಲಿ। ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಗಮ್ಮಂತ ವಾಸನೆನೂ ಬರ್ತಾ ಇದೆ। ಈ ಟೈಮ್ನಲ್ಲಿ ನಾನು ಇದಕ್ಕೆ ರುಬ್ಕೊಂಡಿರೋವಂಥ ಒಂದು ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ। ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಲಿ। ನಾನು ಇದಕ್ಕೀಗ ಪೌಡರ್ಡ್ ಬೆಲ್ಲ ಹಾಕೊಳ್ತಾ ಇದ್ದೀನಿ। ಬೆಲ್ಲ ಹಾಕ್ಕೊಳ್ಳಿ, ನೀವು ಈ ಥರ ಈಗ ಹಾಕ್ಕೊಳ್ಬೋದು, ಇಲ್ಲಾಂದರೆ ರುಬ್ಬೋವಾಗಿಯೂ ಹಾಕ್ಕೊಂಡ್ಬಿಡ್ಬೋದು। ಒಂದೆರಡು ನಿಮಿಷ ಹೀಗೆ ಬಾಡಿಸ್ಕೊಳ್ಳಿ, ಮತ್ತು ಕರ್ಬೇವಿನ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ। ಒಂದೆರಡು ನಿಮಿಷ ಎಣ್ಣೆಯಲ್ಲಿದು ಕೂಡ್ಕೊಳ್ಳಿ ಚೆನ್ನಾಗಿ। ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ। ಈ ಟೈಮ್ನಲ್ಲಿ ನಾನು ನೆನೆಸ್ಕೊಂಡಿದ್ನಲ್ಲ ಅವಲಕ್ಕಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ। ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ತಿರ್ಗ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ। ಮಿಕ್ಸ್ ಕೊಟ್ಟು ಮತ್ತೆ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಅವಲಕ್ಕಿನ, ಹೀಗೆ ಒಂಚೂರು ಬಿಸಿ ಹಾಕಿ ಕಲಿಸ್ಕೊಂಡಾಯ್ತು ಫ್ರೆಂಡ್ಸ್, ರೆಡಿ ಆಗಿದೆ। ಟೇಸ್ಟ್ ಏನು ಹೇಳಿ, ತುಂಬಾ ಚೆನ್ನಾಗಿದೆ। ನೀವು ಡೆಫಿನೆಟಾಗಿ ಟ್ರೈ ಮಾಡಬೇಕು, ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಮೂಲಕ ಶೇರ್ ಮಾಡಿ ಹೇಗೆ ಬಂತು ಅಂತ ಒಂದು ರೆಸಿಪಿ। ಐ ಹೋಪ್ ಯು ಎಂಜಾಯ್ಡ್ ದಿಸ್। ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ರೆಕಮೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ। ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ಸ್ ಫಾರ್ ಆಲ್ ದ ಲವ್ ಆ್ಯಂಡ್ ಅಫೆಕ್ಷನ್। ಥ್ಯಾಂಕ್ ಯು।